ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಬ್ ಸೀರೀಸ್ ಶೀರ್ಷಿಕೆಯ ಮಡಿಯಲ್ಲಿ ಸಣ್ಣ ಕಥೆಯಲ್ಲಿ ಚಿಕ್ಕ ಕಥೆ ಕಥೆ 5 ಮನಸ್ತಾಪ ಒಂದು ಚಲನಚಿತ್ರ ಮೂಡಿ ಬರಲು ಅನೇಕರ ಪಾಲಿನ ಶ್ರಮವಿರುತ್ತದೆ ಒಂದು ಚಲನಚಿತ್ರ ದೃಶ್ಯ ಮಾಧ್ಯಮವನ್ನು ಜನರ ಹತ್ತಿರ ಕರೆದೊಯ್ಯುತ್ತದೆ ನಿರ್ದೇಶಕ ಅದರ ಕ್ಯಾಪ್ಟನ್ ಒಂದು ಚಲನಚಿತ್ರ ಸಮಾಜವನ್ನು ಮುರಿದು ಕಟ್ಟುವ ಅತ್ಯಂತ ಪ್ರಭಾವಶಾಲಿ ಮಾಧ್ಯಮ ಒಂದು ಚಲನಚಿತ್ರ ಸಮಾಜವನ್ನು ಮುರಿದು ಕಟ್ಟುವ ಅತ್ಯಂತ ಪ್ರಭಾವಶಾಲಿ ಮಾಧ್ಯಮ ನಿರ್ದೇಶಕ ತನ್ನ ಕಲ್ಪನೆಯ ಲಯಕ್ಕೆ ಕಲಾವಿದರಿಂದ ಅಭಿನಯವನ್ನು ಅವರ ಪಾತ್ರಕ್ಕೆ ಅನುಗುಣವಾಗಿ ದೃಶ್ಯ ರೂಪಕ್ಕೆ ತರಲು ಸದಾ ಪ್ರಯತ್ನ ಪಡುತ್ತಿರುತ್ತಾನೆ ಹೀಗೆ ನಿರ್ದೇಶಕ ಹೊಸ ಸಿನಿಮಾಕ್ಕೆ ನುರಿತ ಕಲಾವಿದನನ್ನು ನಾಯಕನನ್ನಾಗಿ ಆಯ್ಕೆ ಮಾಡಿ ತನ್ನ ಕಲ್ಪನೆಯ ಕಥಾಹಂದರವನ್ನು ತರಲು ಮುಂದಾಗಿದ್ದಾನೆ ನಾಯಕ ನಟ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯನಾಗಿರುತ್ತಾನೆ ನಿರ್ದೇಶಕ ತನ್ನ ಚಿತ್ರದ ಕಥಾವಸ್ತುವನ್ನು ವಿವರವಾಗಿ ನಾಯಕ ನಟದೊಂದಿಗೆ ಚರ್ಚಿಸಿ ಕಾರ್ಯತತ್ಪರವಾಗಿರುತ್ತಾನೆ ನಿರ್ದೇಶಕ ತನ್ನ ಚಿತ್ರದ ಕಥಾವಸ್ತುವನ್ನು ವಿವರವಾಗಿ ನಾಯಕ ನಟದೊಂದಿಗೆ ಚರ್ಚಿಸಿ ಕಾರ್ಯತತ್ಪರವಾಗಿರುತ್ತಾನೆ ಒಂದು ಮುಖ್ಯವಾದ ದೃಶ್ಯವನ್ನು ನಾಯಕ ನಟನಿಗೆ ವಿವರಿಸಿ ನಿರ್ದೇಶನ ಮಾಡಲು ಪ್ರಾರಂಭಿಸುತ್ತಾನೆ ಆ ದೃಶ್ಯದ ಅಭಿನಯ ಹೀಗೆ ಬರಬೇಕೆಂದು ಹೇಳುತ್ತಾನೆ ಆದರೆ ಆ ನಟನಿಗೆ ನಿರ್ದೇಶಕ ಆ ದೃಶ್ಯದ ಅಭಿನಯವನ್ನು ವಿವರಿಸಿದ ರೀತಿ ಹಿಡಿಸಲಿಲ್ಲ ಅದಕ್ಕೆ ನಾನು ನನ್ನದೇ ಆದ ಅಭಿನಯದಲ್ಲಿ ಮಾಡುತ್ತೇನೆ ಎಂದಾಗ ನಿರ್ದೇಶಕ ಕೋಪಗೊಂಡು ಸಿಡಿಮಿಡಿಗೊಳ್ಳುತ್ತಾನೆ ಆ ದೃಶ್ಯದ ಅಭಿನಯ ನಾನು ಚಿಂತಿಸಿ ಯೋಚಿಸಿರುವ ದಾರಿಯಲ್ಲೇ ಬರಬೇಕೆಂದು ಆಗ್ರಹಿಸುತ್ತಾನೆ ಇಲ್ಲ ನಾನು ಆ ರೀತಿಯ ಆ ಅಭಿನಯ ಮಾಡಲು ಸಾಧ್ಯವಿಲ್ಲ ನಾನು ಸುಮಾರು ನಿರ್ದೇಶಕರ ಹತ್ತಿರ ಕೆಲಸ ಮಾಡಿದ್ದೇನೆ ನನಗೂ ದೃಶ್ಯ ಮಾಧ್ಯಮದ ಇತಿಮಿತಿ ಗೊತ್ತೆಂದು ನಿರ್ದೇಶಕನಿಗೆ ಹೇಳಿಬಿಡುತ್ತಾನೆ ಇಲ್ಲ ನಾನು ಆ ರೀತಿಯ ಆ ಅಭಿನಯ ಮಾಡಲು ಸಾಧ್ಯವಿಲ್ಲ ನಾನು ಸುಮಾರು ನಿರ್ದೇಶಕರ ಹತ್ತಿರ ಕೆಲಸ ಮಾಡಿದ್ದೇನೆ ನನಗೂ ದೃಶ್ಯ ಮಾಧ್ಯಮದ ಇತಿಮಿತಿ ಗೊತ್ತೆಂದು ನಿರ್ದೇಶಕನಿಗೆ ಹೇಳಿಬಿಡುತ್ತಾನೆ ನಿರ್ದೇಶಕ ನೀವೆಷ್ಟೇ ಚಿತ್ರಗಳಲ್ಲಿ ಅನುಭವಿಸಿ ಅನುಭವ ಪಡೆದರೂ ನಿರ್ದೇಶಕನೇ ನಟ ನಟನೇ ನಟ ನಿರ್ದೇಶಕ ಹೇಳಿದಂತೆ ಅಭಿನಯಿಸಬೇಕು ಇದು ಒತ್ತಾಯವಲ್ಲ ವಿನಯಪೂರ್ವಕ ನಡವಳಿಕೆ ಎಂದು ಹೇಳುತ್ತಾನೆ ಆದರೆ ನಟ ಒಪ್ಪುವುದಿಲ್ಲ ಇಬ್ಬರಲ್ಲೂ ಮನಸ್ತಾಪ ಉಂಟಾಗಿ ಬಿಡುತ್ತದೆ ಈ ಜಗತ್ತಿನಲ್ಲಿ ಮನಸ್ತಾಪ ಬಲು ದೊಡ್ಡ ಕಂಟಕ ಚಿತ್ರ ಸ್ಥಗಿತಗೊಳ್ಳುವ ಕಾರ್ಯಕ್ಕೆ ಮುಟ್ಟಿಬಿಡುತ್ತದೆ ಇಂಥ ವಾತಾವರಣವನ್ನು ತಿಳಿಯಾಗಿಸಲು ಯಾರು ಪ್ರಯತ್ನ ಪಡಬೇಕೆಂದು ಚಿಂತಿಸುತ್ತಿರುವಾಗ ಆ ಚಿತ್ರದ ಕಥೆಗಾರ ಮಧ್ಯೆ ಪ್ರವೇಶಿಸಿ ಇಬ್ಬರಿಗೂ ಸಮಾಧಾನ ಕೊಡುತ್ತಾನೆ ನಟ ಎಷ್ಟೇ ಚಿತ್ರಗಳಲ್ಲಿ ಅನುಭವಿಸಿ ಅನುಭವ ಪಡೆದರೂ ಹೊಸ ಹೊಸ ನಿರ್ದೇಶಕರಿಂದ ಕಲಿಯುವುದು ಬಹು ಮುಖ್ಯವಾಗಿರುತ್ತದೆ ನಿರ್ದೇಶಕ ಕೂಡ ಆಯಾ ಚಿತ್ರದ ಕಲಾವಿದರಿಂದ ಅನೇಕ ಅನುಭವಗಳನ್ನು ಪಡೆಯುತ್ತಾನೆ ಜಗತ್ತಿನ ಸರ್ವಶ್ರೇಷ್ಠ ಸಿನಿಮಾಗಳು ನಟ ನಿರ್ದೇಶಕ ಮತ್ತು ಅವರ ತಂಡಗಳ ಮನಸ್ಸುಗಳು ಒಂದಾದಾಗ ನಿರ್ದೇಶಕನ ಅಣತಿಯಂತೆ ನಟನೆ ಕಾರ್ಯರೂಪಕ್ಕೆ ಬಂದು ಸಿನಿಮಾ ಜನರ ಮನಸ್ಸಿನಲ್ಲಿ ಉಳಿಯುತ್ತದೆ ಒಂದು ಚಿತ್ರ ನೋಡಿಗರ ಮೇಲೆ ಪರಿಣಾಮ ಬೀರಲು ಎಲ್ಲರ ಪಾತ್ರ ಅವಿಸ್ಮರಣೀಯವೆಂದು ತಿಳಿಸುತ್ತಾನೆ
ಒಂದು ಚಿತ್ರ ನೋಡುಗರ ಮೇಲೆ ಪರಿಣಾಮ ಬೀರಲು ಎಲ್ಲರ ಪಾತ್ರ ಅವಿಸ್ಮರಣೀಯವೆಂದು ತಿಳಿಸುತ್ತಾನೆ. ನಟ ತನ್ನ ಮಾತನ್ನು ವಾಪಸ್ಸು ಪಡೆದು ನಿರ್ದೇಶಕ ಹೇಳಿದಂತೆ ತನ್ನ ಅಭಿನಯವನ್ನು ಮಾಡುತ್ತಾನೆ. ನಿರ್ದೇಶಕ ಎಲ್ಲವನ್ನು ಮರೆತು ನಟರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತನ್ನ ಕಥಾ ಹಂದರವನ್ನು ದೃಶ್ಯ ಮಾಧ್ಯಮಕ್ಕೆ ಅಳವಡಿಸುತ್ತಾನೆ. ಒಂದು ಚಿತ್ರ ಜನರ ಮನಸ್ಸಿನಲ್ಲಿ ಉಳಿಯಲು ಅನೇಕರ ಶ್ರಮದ ಪಾಲಿರುತ್ತದೆ. ಮನಸ್ತಾಪ ಬರದಂತೆ ಬಂದರೂ ವರ್ತಮಾನದ ಗ್ರಹಿಕೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕು. ಆ ತಿಳಿಯಾದ ವಾತಾವರಣ ರೂಪಿಸಿಕೊಳ್ಳಬೇಕು.